ವೆಲ್ಕಮ್ ಟು ಆಭರಣ ಓಟ. ನಾನು ರಘುವೀರ್ ಪೈ ಕುಂದಾಪುರ. ಇವತ್ತಿನ ಟಾಪಿಕ್ ಏನಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಹೇಗೆ ಯೂಸ್ ಮಾಡೋದು ಅಂತ. ಅದು ಓಪನ್ ಮಾಡಲಿಕ್ಕೆ ಹೇಗಂತೇಳಿ ಅಲ್ಲಿ ಒಂದು ಮೇಲುಗಡೆ ಬಟನ್ ಉಂಟು, ಅದನ್ನು ಪ್ರೆಸ್ ಮಾಡಿದರೆ ಅದನ್ನ ಫಿಲ್ಟರ್ ಕೂಡ ತೆಗಿಲಿಕ್ಕೆ ಒಂದು ಆಪ್ಷನ್ ಬರ್ತದೆ. ಫಿಲ್ಟರ್ ಕೂಡ ಅದೇ ರೀತಿಯಲ್ಲಿ ಇರಬೇಕು. ಮತ್ತೆ ಆ ಬಟನ್ ಅನ್ನು ಪ್ರೆಸ್ ಮಾಡಿಕೊಂಡು ಕವರ್ ಹಾಕಬೇಕು. ಮತ್ತೆ ಅದೊಂದು ಪೈಪ್ ಬರ್ತದಲ್ವಾ, ಅದು ಯಾವುದಕ್ಕಂದರೆ ನಿಮಗೆ ಕಾರ್ನರಲ್ಲಿ ನಿಮಗೆ ಮಣ್ಣೆಲ್ಲ ಇದ್ರೆ ಉಂಟಲ್ವಾ, ಅದನ್ನು ಆ ಕಾರ್ನರಿಗೆ ಹಾಕಿ ನಿಮಗೆ ಇದ್ದ ಮಣ್ಣನ್ನು ಎಳಿಲಿಕ್ಕೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಈಸಿ ಮಾಡ್ತದೆ ಅದು. ಈ ಥರ ಪ್ಲಗ್ ಉಂಟು, ಅದನ್ನು ಏನು ಮಾಡಬೇಕಂದ್ರೆ ಕಾರಲ್ಲಿ ಬರುವಂಥದ್ದು ಚಾರ್ಜರ್ ಸಾಕೆಟ್ ಅಂತ ಬರ್ತದಲ್ವಾ, ಅದಕ್ಕೆ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಚಾರ್ಜರ್ ಸಾಕೆಟ್ ಅಂದರೆ ಇಲ್ಲಿ ನೋಡಿ, ಅಲ್ಲಿಗ ಓಪನ್ ಮಾಡ್ತೇನೆ ನೋಡಿ ನಾನು, ಅಲ್ಲಿ ನೋಡಿ ಅದನ್ನು ಓಪನ್ ಮಾಡಿ ಆ ಸಾಕೆಟಿಗೆ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಆನಂತರ ತುಂಬ ಮಣ್ಣು ಕೂಡ ಉಂಟು, ಧೂಳು ಕೂಡ ಉಂಟು ಇದರಲ್ಲಿ. ಹೇಗೆ ಕ್ಲೀನ್ ಆಗುತ್ತೆ ಅಂತೇಳಿ ಆ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಉಂಟಲ್ಲ, ಪವರ್ ಅಂತೇಳಿ ಬಟನ್ ಇದೆ, ಅದನ್ನು ಆನ್ ಮಾಡಬೇಕಾಗತ್ತೆ. ಗಾಡಿ ಒಳಗೆ ಎಷ್ಟು ಮಣ್ಣು ಇದೆ ಅಂತೇಳಿ ನೀವು ನೋಡಿದ್ರಲ್ಲ. ನೋಡಿದ್ರಲ್ಲ ನೋಡಿ ಎಷ್ಟು ಮಣ್ಣು ಉಂಟು ನೋಡಿ, ಅದರೊಳಗೆ ಕಂಪ್ಲೀಟ್ ಕ್ಲೀನ್ ಮಾಡಿ ಹಾಕಿದೆ ಅದರಲ್ಲಿ. ಯೂಸ್ ಮಾಡಲಿಕ್ಕೆ ಕೂಡ ತುಂಬ ಈಸಿ ಉಂಟು, ಇದು ಏನೂ ಕಷ್ಟ ಇಲ್ಲ. ಇದೆಲ್ಲ ನಿಮ್ಮ ಕ್ಲೀನಿಂಗ್ ಎಲ್ಲ ಆದ್ರ ಮೇಲೆ ಏನು ಮಾಡಬೇಕಂದ್ರೆ ಅದನ್ನು ಪ್ಲಗ್ಗನ್ನು ನೀವು ತೆಗಿಬೇಕು. ಗಾಡಿ ಆಫ್ ಮಾಡಿ ಇವಾಗ ನೋಡಿ ಮೇಲಿದ್ದ ಪೈಪ್ ಕೂಡ ತೆಗೆಯುವ, ತೆಗೆದು ಸ್ವಲ್ಪ ಕ್ಲೀನ್ ಮಾಡಬೇಕಾಗತ್ತೆ, ಮಣ್ಣೆಲ್ಲ ಇರ್ತದಲ್ಲ ಅದರೊಳಗೆ. ಮತ್ತೆ ಬಟನ್ಸನ್ನು ಪ್ರೆಸ್ ಮಾಡಿದರೆ ನಿಮಗೆ ಅದು ಟ್ರೇ ಓಪನ್ ಆಗುತ್ತೆ. ಫಿಲ್ಟರ್ ತೆಗಿಬೇಕು, ಫಿಲ್ಟ್ರಲ್ಲಿ ಎಲ್ಲ ಕೆಲವೆಲ್ಲ ಮಣ್ಣು ಇರ್ತದೆ, ಧೂಳು ಇರ್ತದೆ, ಸ್ವಲ್ಪ ಹಾಗೂ ಲೈಟಾಗಿ ಹೊಡಿಬೇಕು. ಹೊಡೆದು ತೆಗೆದ್ರೆ ಸ್ವಲ್ಪ ಮಣ್ಣೆಲ್ಲ ಬೀಳ್ತದೆ ಕೆಳಗೆ. ಹಾಗೆ ತುಂಬ ಜಾಸ್ತಿ ಇದ್ರೆ ನಿಮಗೆ ನೀರಾಕಿ ಕ್ಲೀನ್ ಮಾಡ್ಬೋದು, ವಾಷೇಬಲ್ ಆಪ್ಷನ್ ಕೂಡ ಉಂಟು ಅದರಲ್ಲಿ, ಏನು ತೊಂದರೆ ಇಲ್ಲ. ನೋಡಿ ಮಣ್ಣೆಲ್ಲ ಎಷ್ಟು ಉಂಟು ನೋಡಿ ಅದರೊಳಗೆ, ನೋಡಿದ್ರ
ಮತ್ತೆ ಎಲ್ಲ ಕ್ಲೀನ್ ಮಾಡಿ ಆದ್ರ ಮೇಲೆ ಅದೇ ಫಿಲ್ಟರ್ನ ಅದೇ ಸ್ಲಾಟಲ್ಲಿ ಇಡಬೇಕಾಗತ್ತೆ. ಹಾಗೆಯೇ ಇಟ್ಟು ಒಳಗೆ ಹಾಕಿ ನೀವು ವ್ಯಾಕ್ಯೂಮ್ ಕ್ಲೀನರ್ ಬಾಡಿಯನ್ನು ಅದರ ಜೊತೆನೇ ಫಿಟ್ ಮಾಡಿ ಇಡಬೇಕು. ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಅಥವಾ ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕೇಳಲಿಕ್ಕಿದ್ರೆ ಕಮೆಂಟ್ಸಲ್ಲಿ ಹಾಕಿ, ಅದಕ್ಕೆ ಒಂದು ರಿಪ್ಲೈ ಕೊಡ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.